ನಮಸ್ಕಾರ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಕೂಡ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಅದಕ್ಕೂ ಮುನ್ನ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಾಸ್ತ್ರಿಗಳೇ ಮೊದಲಿಗೆ ಈ ಕ ಇವತ್ತಿನ ವಿಶೇಷತೆ ಏನು ಅಂತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಿಯಾತ್ಮವಿಂ ಕೃತಶ್ಚರ್ತ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಶಾನೈಕಧಾಯ ಶಿರತೌ ವಾಚನ್ನ ಸದ್ದಾತ್ವನೇಕರಣ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಮಾಘಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ದ್ವಾದಶಿ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ಈ ದಿವಸ ಪ್ರಧಾನವಾದ ಅಂಶ ಏನಪ್ಪ ಅಂತಂದರೆ ಎರಡು ಗ್ರಹಗಳ ಸಂಕ್ರಮಣವನ್ನು ಕಾಣ್ತೀವಿ ಒಂದು ಬುಧ ನೀಚ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥದ್ದು ಬುಧ ತುಂಬ ವೀಕ್ ಆಗ್ತಾ ಇದ್ದಾನೆ ನೀಚ ಸ್ಥಾನ ಅಂತಂದರೆ ಬಲಹೀನ ಸ್ಥಾನ ಅಂತ ಬುಧನಿಗೆ ಬಲಹೀನ ಸ್ಥಾನ ಮೀನ ರಾಶಿ ಆ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇದೆ ಈ ದಿವಸ ಇನ್ನು ಎರಡನೇದಾಗಿ ಶುಕ್ರನು ಕೂಡ ತನ್ನ ಪಥ ಬದಲಿಸ್ತಾ ಇದ್ದಾನೆ ಶುಕ್ರ ಎಷ್ಟು ದಿವಸ ಮಕರ ರಾಶಿಯಲ್ಲಿದ್ದ ಆತ ಕುಂಭರಾಶಿಯನ್ನು ಪ್ರವೇಶ ಇದ್ದಾನೆ ಕುಂಭರಾಶಿ ಶುಕ್ರನಿಗೆ ಅದು ಮಿತ್ರಸ್ಥಾನವೇ ಅದು ಶನೇಶ್ವರ ಕ್ಷೇತ್ರವೇ ಸ್ವಲ್ಪ ಹೆಚ್ಚಿನ ಬಲ ಬರುತ್ತೆ ಯಾಕೆಂದರೆ ಸ್ಥಾನಕ್ಕೆ ಹೋಗೋದಕ್ಕೆ ಇದ್ದಾನೆ ಶುಕ್ರ ಉಚ್ಚಾಭಿಲಾಷಿ ಅಂತ ಕರಿತಾ ಅದನ್ನು ಉಚ್ಚಾಭಿಲಾಷಿನ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಶಾಸ್ತ್ರದ ಮಾತು ಒಂದು ಗ್ರಹ ವೀಕ್ ಇದೆ ಮತ್ತೊಂದು ಗ್ರಹ ಸ್ವಲ್ಪ ಪುಷ್ಟಿದಾಯಕವಾಗ್ತಾ ಇದೆ ಹೀಗಿರುವಾಗ ಈ ಗ್ರಹಗಳ ಫಲಾಫಲ ಏನು ಬುಧ ಏನನ್ನು ಕೊಡ್ತಾನೆ ಹೊಸತಃ ಬುಧ ವಿದ್ಯೆಗೆ ಸಹೋ ಈ ತುಂಬ ಆತ್ಮೀಯ ಸಹೃನ್ ಮಿತ್ರರು ಅಂತೀವಲ್ಲ ಸ್ನೇಹಿತರು ಅಂತೀವಲ್ಲ ಸ್ನೇಹಿತರನ್ನು ಪ್ರತಿನಿಧಿಸ್ತಕ್ಕಂಥವನು ಸೋದರ ಮಾವನ್ನ ಪ್ರತಿನಿಧಿಸ್ತಕ್ಕಂಥವನು ಬಂಧುಗಳನ್ನು ಪ್ರತಿನಿಧಿಸ್ತಕ್ಕಂಥವನು ಹೀಗೆ ಹಲವು ಅಂಶಗಳನ್ನು ಬುಧ ಬಹಳ ಮುಖ್ಯವಾಗಿ ಮಾತು ವಾಕ್ತನಕ್ಕೆ ಆತ ಅಧಿಪತಿ ಈ ಎಲ್ಲ ಭಾವಗಳನ್ನು ಅವನು ವೀಕ್ ಇದ್ದಾನೆ ಯಾರ್ಯಾರಿಗೆ ಇದರಿಂದ ತೊಂದರೆ ಆಗುತ್ತೆ ಆಮೇಲೆ ನೋಡೋಣ ಶುಕ್ರ ಚಿಗುರ್ತಾ ಇದ್ದಾನೆ ಈ ಕಾರಣದಿಂದಾಗಿ ಅವನು ಸಂಪದ್ ವಾಹನ ವಸ್ತ್ರ ಅನಿ ನಿಧಿ ದ್ರವ್ಯಾಣಿ ಆಣಿ ಸೌಖ್ಯ ಸೌಖ್ಯ ಏನು ಬೇಕೋ ಅವನ್ನೆಲ್ಲ ಚೆನ್ನಾಗಿ ಏರ್ಪಾಡು ಮಾಡ್ತಾನೆ ಒಂದು ಕಡೆ ವಿ ಒಂದು ಗ್ರಹದಿಂದ ಕೆಲವು ತೊಡಕುಗಳು ಮತ್ತೊಂದು ಗ್ರಹದಿಂದ ಕೆಲವು ಶುಭ ಫಲಗಳು ಎರಡೂ ಇದ್ದಾವೆ ಶುಭ ಮಿಶ್ರವಾಗಿದೆ ಈ ದಿವಸ ಅದನ್ನು ನಾವು ಆ ಗಮನಿಸೋಣ ಅಂತೂ ಈ ದಿವಸ ಬುಧ ವೀಕ್ ಆಗ್ತಾ ಇರೋದರಿಂದ ಬುಧ ತುಂಬ ಬಲಹೀನಾಗ್ತಾ ಇರೋದ್ರಿಂದ ವಿಷ್ಣು ಸನ್ನಿಧಾನಗಳಲ್ಲಿ ಪೂಜೆಗಳನ್ನು ಮಾಡಿಕೊಳ್ಬೇಕು ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ತುಂಬಿ ಅದನ್ನು ದಾನ ಮಾಡೋದರಿಂದ ವಿಷ್ಣು ಸನ್ನಿಧಾನಕ್ಕೆ ತುಂಬ ಉಪಯೋಗವಾಗುತ್ತೆ ಬುಧನ ಬಲ ನಮಗೆ ಸಿಗ್ತಾ ಹೋಗುತ್ತೆ ಆ ಪ್ರಯತ್ನವನ್ನು ಮಾಡಿ ದಿವಸ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್